ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ, ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನು ಬಿಡಿ, ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ ಬಗ್ಗೆ ನಾನು ಹೇಳೋದಿಲ್ಲ, ಅನೇಕ ರಾಮಭಕ್ತರು ಅಲ್ಲೂ ಇದ್ದಾರೆ, ತುಂಬ ಜನ ಪ್ರಾಮಾಣಿಕವಾಗಿ ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನಂತಹ ಧರ್ಮಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಧರ್ಮಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಸರ್ ಇನ್ನೊಂದು ವಿಚಾರ, ನಾಲ್ಕೂವರೆ ವರ್ಷ ಓಂಕಾರ ನಿದ್ದೆಯಲ್ಲಿದ್ದರು, ಅದನ್ನು ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ಅವರಿಗೆ. ಸರ್ ಕುಂಭಕರ್ಣ ಅನ್ನೋ ಮಾತುಗಳನ್ನ ನಿಮ್ಮಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ, ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತೀರಿಸ್ತೀವಿ. ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅತ್ಯಂತ ಚೆನ್ನಾಗಿದೆ, ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ, ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ, ಗೆಲ್ಲಿಸ್ತೀವಿ. ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ರೀ ಚಿಂತೆ, ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು? ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು, ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಲೀಡರ್ಸ್ಗಳಿದ್ದಾರೆ, ಅವ್ರಿಗೆ ಚಿಂತೆ ಮಾಡ್ತಾರೆ, ಬಾಕಿಯವ್ರಿಗೆ ಯಾಕೆ ರೀ ತಲೆ ಬಿಸಿ, ಅವ್ರವ್ರವ್ರ ಕೆಲಸ ನೋಡ್ಕೊಳ್ಳಿ. ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ, ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನು ಬಿಡಿ, ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ. ಕಾಂಗ್ರೆಸ್ ಬಗ್ಗೆ ನಾನು ಹೇಳೋದಿಲ್ಲ, ಅನೇಕ ರಾಮಭಕ್ತರು ಅಲ್ಲೂ ಇದ್ದಾರೆ, ತುಂಬ ಜನ ಪ್ರಾಮಾಣಿಕವಾಗಿ ಇವತ್ತು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನಂತಹ ಧರ್ಮಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಧರ್ಮಲಂಡರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಸರ್ ಇನ್ನೊಂದು ವಿಚಾರ, ನಾಲ್ಕೂವರೆ ವರ್ಷ ಓಂಕಾರ ನಿದ್ದೆಯಲ್ಲಿದ್ದರು, ಅದನ್ನು ಮುಂದಿನ ದಿವಸದಲ್ಲಿ ಉತ್ತರ ಕೊಡ್ತೀನಿ ಅವರಿಗೆ. ಸರ್ ಕುಂಭಕರ್ಣ ಅನ್ನೋ ಮಾತುಗಳನ್ನ ನಿಮ್ಮಂತ ಹೇಳ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀವಿ ಸರ್? ಮುಂದಿನ ದಿವಸದಲ್ಲಿ ಅದೆಲ್ಲದಕ್ಕೂ ಉತ್ತರ ಕೊಡ್ತೀವಿ, ಯಾವುದನ್ನು ಬಡ್ಡಿ ಗಿಡ್ಡಿ ಇಲ್ಲದೇನೆ ವಾಪಸ್ ತೀರಿಸ್ತೀವಿ. ಸರ್ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಅತ್ಯಂತ ಚೆನ್ನಾಗಿದೆ, ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಂಶಯ ಅಥವಾ ಯಾವುದೇ ರೀತಿಯ ಏರುಪೇರುಗಳಿಲ್ಲ, ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೆ, ಗೆಲ್ಲಿಸ್ತೀವಿ. ನನ್ನ ಟಿಕೆಟ್ ಬಗ್ಗೆ ಅವ್ರಿಗೆ ಯಾಕೆ ರೀ ಚಿಂತೆ, ನನ್ನ ಟಿಕೆಟ್ ಬಗ್ಗೆ ನನಗೆ ಚಿಂತೆ ಆಗಬೇಕು? ಹೈಕಮಾಂಡ್ ಇದೆ ಯೋಚನೆ ಮಾಡ್ತಕ್ಕಂಥದ್ದು, ಹೈಕಮಾಂಡ್ ಇದೆ, ಪಾರ್ಟಿ ಇದೆ, ಲೀಡರ್ಸ್ಗಳಿದ್ದಾರೆ, ಅವ್ರಿಗೆ ಚಿಂತೆ ಮಾಡ್ತಾರೆ, ಬಾಕಿಯವ್ರಿಗೆ ಯಾಕೆ ರೀ ತಲೆ ಬಿಸಿ, ಅವ್ರವ್ರವ್ರ ಕೆಲಸ ನೋಡ್ಕೊಳ್ಳಿ. ಸಿದ್ದರಾಮಯ್ಯನವರೇ ಖಂಡಿತವಾಗಿ ಹೇಳ್ತೀನಿ, ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದಾದ್ರೆ ನನ್ನ ಎದುರುಗಡೆ ಬರ್ರಿ, ಇಡೀ ಕರ್ನಾಟಕದಲ್ಲಿ ಕರ್ನಾಟಕದ ಜನ ನೋಡಲಿ, ಲೈವ್ ಆಗಲಿ, ಬನ್ನಿ ನಮ್ಮ ಎದುರುಗಡೆ. ಅದಿಲ್ಲ ಅಂತಂದರೆ ಸಂಸ್ಕೃತಿ ಸಭ್ಯತೆ ಬಗ್ಗೆ ಮಾತಾಡೋದನ್ನು ಬಿಡಿ, ಯಾಕೆಂದರೆ ಅದರ ಅರ್ಥನೇ ಗೊತ್ತಿಲ್ಲದೆ ಇರತಕ್ಕಂಥ ಜನ ನೀವು ಸಿದ್ದರಾಮಯ್ಯನವರೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.